ದಾವಣಗೆರೆಯ ಹರಿಹರ ತಾಲೂಕಿನ ಗಡಿವ್ಯಾಪ್ತಿಯಲ್ಲಿ ಡ್ರಗ್ಸ್ ಸೇವಿಸಿ ಯುವತಿಯೊಬ್ಬಳು ದರ್ಪವನ್ನು ತೋರಿಸಿದ್ದಾಳೆ. ಮಾಕನೂರು ಗ್ರಾಮದ ಹೊರವಲಯದಲ್ಲಿ ಯುವತಿ ಏನು ಕಟ್ಟೆಯ ಮೇಲೆ ಮಲಗಿದ್ಲು. ಅದಾದ ನಂತರ ಮಳೆಯಲ್ಲಿ ಕುಣಿಯೋದಕ್ಕೆ ಆರಂಭ ಮಾಡ್ತಾಳೆ. ಇದನ್ನು ಕಂಡಂತಹ ಗ್ರಾಮಸ್ಥರು ಆಕೆಗೆ ಉಪಚರಿಸಿದ್ದಾರೆ. ಆದರೆ ತನ್ನಲ್ಲಿದ್ದಂತಹ ಹಣ ಕಾಣೆಯಾಗಿದೆ ಅಂತ ಹೇಳಿ ಯುವತಿ ಮತ್ತೆ ಗಲಾಟೆಯನ್ನು ಶುರು ಮಾಡಿದ್ದಾಳೆ. ಸ್ವಲ್ಪ ಕಡೆ ಬಾರಣ injections on me and now they're not letting me get out of this facility and I really need to get out now. I've had to dress like a villager. They didn't even allow me to live in this guy's house and now that I have a new booking and fresh papers, they're telling me to go back to the village where they ensconced me from and I don't know what to do because I'm getting trapped here really badly and I need to be saved because I'm not a no. ಎಷ್ಟು ನೀವು ನೋಡ್ತಿದ್ದೀರಾ ವಿಜುವಲ್ಸ್ನಲ್ಲಿ ಯುವತಿ ಮಾತಾಡಿರೋದಾಗಿರ್ಬೋದು ಅಥವಾ ಯುವತಿ ಡ್ರಗ್ಸ್ ಸೇವಿಸಿ ರಂಪಾಟ ಮಾಡ್ತಿರೋದನ್ನು ಅಲ್ಲಿ ಕಟ್ಟೆ ಮೇಲೆ ಮಲಗಿದಂತಹ ಸಂದರ್ಭದಲ್ಲಿ ಆಕೆಯನ್ನು ಅಲ್ಲಿನ ಜನರು ಉಪಚರಿಸಿದ್ದಾರೆ. ಅದಾದ ನಂತರ ತನ್ನಲ್ಲಿರುವಂತಹ ಹಣ ಕಾಣೆಯಾಗಿದೆ ಅಂತ ಹೇಳಿ ಮತ್ತೆ ಗದ್ದಲವನ್ನು ಗಲಾಟೆಯನ್ನು ಈ ಯುವತಿ ಶುರು ಮಾಡಿದ್ದಾಳೆ. ಮಾಕನೂರು ಗ್ರಾಮದ ಕಟ್ಟೆಯಲ್ಲಿ ಈಕೆ ಮಲಗಿದ್ಲು. ಅದಾದ ನಂತರ ಮಳೆಯಲ್ಲಿ ಕುಣಿಯೋದಕ್ಕೆ ಆರಂಭ ಮಾಡ್ತಾಳೆ. ಜನರ ಮೇಲೇ ಒಂದಿಷ್ಟು ಆರೋಪವನ್ನು ಕೂಡ ಮಾಡ್ತಾಳೆ ಹಣ ಕಾಣೆಯಾಗಿದೆ ಅಂತ ಹೇಳಿ. ಒಟ್ಟಿನಲ್ಲಿ ಯುವತಿಯ ರಂಪಾಟ ಜೋರಾಗಿ ನಡೆದಿದೆ. ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಡ್ರಗ್ಸ್ ಸೇವಿಸಿ ಯುವತಿಯ ರಂಪಾಟ ಹೇಗಿತ್ತು ಅಂತ? ದಾವಣಗೆರೆ ಜಿಲ್ಲೆ ಮತ್ತೆ ಹರಿಹರ ತಾಲೂಕಿನಲ್ಲಿರ್ತಕ್ಕಂತಹ ಮಾತೂರು ಗ್ರಾಮದಲ್ಲಿ ಯುವತಿಯ ತುಂಬಾನೇ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು. ಈ ವರ್ತನೆ ಸಂಬಂಧಪಟ್ಟಂಗೆ ಅಲ್ಲಿ ಗ್ರಾಮಸ್ಥರು ಕೂಡ ಏನೋ ಬೇರೆ ಏನೋ ಕಾರಣ ಇರ್ಬೋದು ಅನ್ನೋದು ಕೂಡ ಅವ್ರು ಯೋಚನೆ ಮಾಡಿದ್ರು. ಆದ್ರೆ ಯುವತಿ ಡ್ರಗ್ಸ್ ಅನ್ನ ತೆಗೆದುಕೊಂಡು ಏನೋ ಒಂದು ಕಟ್ಟೆ ಮೇಲೆ ಮಲಗಿರ್ತಕ್ಕಂಥದ್ದು, ಮಲಗಿದ ನಂತರದಲ್ಲಿ ಏನು ಮಳೆ ಬರ್ತಾ ಇತ್ತು, ಮಳೆ ಬಂದ ಸಂದರ್ಭದಲ್ಲಿ ಆ ಮಳೆಯಲ್ಲಿ ಅವಳ ಒಂದು ರಂಪಾಟ ಮತ್ತು ಒಂದು ಉಚ್ಚಾಟ ಮತ್ತೆ ಕುಣಿಯುವಂತ ಒಂದು ಕೆಲಸ ಸದ್ಯದ ಮಟ್ಟಿಗೆ ಅವರು ಅಲ್ಲಿ ಗ್ರಾಮಸ್ಥರು ತಿಳ್ಕೊಂಡಿರ್ತಕ್ಕಂಥದ್ದು ಇಷ್ಟೇ. ಏನಾದ್ರೂ ಕೂಡ ಮಾನಸಿಕವಾಗಿ ಅಸ್ವಸ್ಥಗೊಂಡಿದ್ದಾರಾ ಅನ್ನುವಂಥದ್ದು ವಿಚಾರವನ್ನು ಕೂಡ ಅವ್ರು ತಿಳ್ಕೊಂಡಿದ್ರು. ಅದಾದ ರಂಪಾಟ ಜಾಸ್ತಿ ಆದ ನಂತರದಲ್ಲಿ ತಕ್ಷಣಕ್ಕೆ ಸ್ಥಳೀಯ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ನೀಡ್ತಾರೆ. ಮಾಹಿತಿ ನೀಡಿದ ನಂತರದಲ್ಲಿ ಪೊಲೀಸರು ಅವರನ್ನ ಕರ್ಕೊಂಡು ಬರೋಕೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಏನೋ ಆ ಒಂದು ಯುವತಿ ಏನಿದ್ದಾಳೆ ತಮ್ಮ ಏನೋ ಡ್ರಗ್ಸ್ ತೆಗೆದುಕೊಂಡ ನಂತರ ಅವ್ರ ಮೇಲೆ ಕೂಡ ಒಂದು ಕೆಲಸಕ್ಕೆ ನಿರ್ತರಾಗಿರ್ತಕ್ಕಂಥದ್ದು ತಕ್ಷಣಕ್ಕೂ ಕೂಡ ಮಾಧ್ಯಮದಲ್ಲಿ ಭೇಟಿ ಕೊಟ್ಟ ನಂತರದಲ್ಲಿ ಕೂಡ ಮಕ್ಕಳ ಮೇಲೆ ಕೂಡ ಒಂದು ಹರಿಯಾಗಿರುವಂತ ಒಂದು ಕೆಲಸವನ್ನು ಮಾಡಿದ್ರು. ಅಲ್ಲದೆ ಕ್ಯಾಮರಾವನ್ನ ತಳ್ಳುವಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು, ಅದರ ತಕ್ಷಣಕ್ಕೆ ಏನು ಮಹಿಳಾ ಪೊಲೀಸ್ ಪೇದಿಗಳು ಏನಿದ್ದಾರೆ ಆಕೆಯನ್ನ ಏನು ಹರಿಹರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಪಡಿಸಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯದ ಮೂಲಗಳ ಪ್ರಕಾರವಾಗಿ ಆ ಯುವತಿ ಏನಿದ್ದಾಳೆ ಏನು ಬಾಂಬೆ ಮೂಲದಿಂದ ಬಂದಿರತಕ್ಕಂಥ ಯುವತಿ ಅಂತ ಏನು ತಿಳ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಆಕೆಯನ್ನ ಆ ಒಂದು ತಮ್ಮ ಸ್ವಂತ ಊರೇನಿದೆ ಆ ಒಂದು ಊರಿಗೆ ಕೂಡ ಕಳಿಸುವಂತ ಒಂದು ಕೆಲಸದಲ್ಲಿ ಪೊಲೀಸರು ನಿರ್ತಕ್ಕಂಥದ್ದು ನಿಖಿಲ್. ಈ ವಿದ್ಯಾರ್ಥಿನಿ ಇಲ್ಲಿಗೆ ಯಾಕೆ ಬಂದ್ಲು, ಕಾಲೇಜ್ ಓದ್ತಿದ್ದಾಳ ಏನು ಅಂತ? ನಿಖಿಲ್, ಸದ್ಯದ ಮಟ್ಟಿಗೆ ಈ ವಿಚಾರ ಸಂಬಂಧಪಟ್ಟಂಗೆ ಅವ್ರ ವಿಷಯನ ಪ್ರಶ್ನೆ ಮಾಡಿದಾಗ ಎಲ್ಲ ಪೂರ್ತಿ ಏನು ಇಂಗ್ಲಿಷ್ ನಲ್ಲಿ ಹೇಳ್ತಕ್ಕಂಥದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಂದ ಬಂದೆ, ಯಾಕೆ ಬಂದೆ, ಅಥವಾ ಏನಾದ್ರು ಕೂಡ ಇಲ್ಲಿ ಏನೋ ಕೆಲಸ ಇತ್ತ ಅಥವಾ ಎಜುಕೇಶನ್ ಮಾಡ್ತಿದ್ರ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂಗೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ಯಾವುದಕ್ಕೂ ಕೂಡ ಒಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಆಕೆ ಮುಂದಾಗದೆ ಇರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಆಕೆಯನ್ನು ವಶದಲ್ಲಿ ಪಡೆದುಕೊಂಡು ನಂತರದಲ್ಲಿ ಆಕೆಗೆ ಏನು ಬಾಂಬೆಗೆ ಕಳಿಸುವಂತ ಒಂದು ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು ಅನ್ನಕ್ಕೆಲ್ಲ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗಾಗಿ.